ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ರವರು ಹಾಗೂ ಹೊಸಕೋಟೆ ಕ್ಷೇತ್ರದ ನಮ್ಮ ಶರತ್ ಬಚ್ಚೇಗೌಡರು ಹಾಗೂ ಮಾಜಿ ಸಚಿವರಾದಂತಹ ನಮ್ಮ ಜೊಲ್ಲೆ ಅವರು ಮತ್ತು ಇನ್ನೂ ಅನೇಕ ಜನರು ಕೂಡ ಮಾತನಾಡೋರು ಇದ್ದಾರೆ. ಯಾಕೆಂದ್ರೆ ವಿಷಯ ಬಹಳ ಗಂಭೀರವಾಗಿರೋದ್ರಿಂದ ಬಹುಶಃ ಎಲ್ರಿಗೂ ಕೂಡ ಇದರ ಬಗ್ಗೆ ಮಾತನಾಡಬೇಕು ಅಂತ ಆಸಕ್ತಿ ಇದೆ. ಆದರೆ ಇದು ಶೂನ್ಯ ವೇಳೆ, ಆದರೆ ಎಲ್ರಿಗೂ ಕೂಡ ಚರ್ಚೆ ಮಾಡೋ ಅವಕಾಶ ಇಲ್ಲ. ಆದರೂ ಬಹಳ ವಿಷಯಗಳನ್ನು ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ಇನ್ನಿತರರೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಇದು ಒಂದು ಸಾಮಾಜಿಕ ಪಿಡುಗು ಅಂತ ಕೂಡ ನಮ್ಮ ವಿರೋಧ ಪಕ್ಷದ ನಾಯಕ ಹೇಳಿದ್ರು. ಅದು ಸತ್ಯನೇ. ಯಾಕೆಂತ ಹೇಳಿದ್ರೆ ಮಹಿಳೆಯರನ್ನ ಒಂದು ರೀತಿ ನಾವು ಒಂದ್ ಕಡೆ ಭಾರತ್ ಮಾತಾ ಕಿ ಜಯ ಅಂತಾನು ಹೇಳ್ತೀವಿ, ಕರ್ನಾಟಕಕ್ಕೆ ಜೈ ಭುವನೇಶ್ವರಿ ಅಂತ ಹೇಳ್ತೀವಿ. ಆದರೆ ಮಹಿಳೆಯರನ್ನ ಯಾವಾಗಲೂ ಕೂಡ ಶೋಷಣೆಗೆ ಒಳಗಾಗಿರ್ತಕ್ಕಂಥದ್ದು ನಮ್ಮ ಇತಿಹಾಸ ಕೂಡ ಇದೆ. ಸಾಮಾಜಿಕ ಒಂದು ಅನ್ಯಾಯಕ್ಕೆ ಒಳಗಾಗ್ತಕ್ಕಂಥದ್ದು ಮಹಿಳೆ, ಶೋಷಣೆಗೆ ಒಳಗಾಗ್ತಕ್ಕಂಥದ್ದು ಮಹಿಳೆ ಅಂತ ಅದು ಇರ್ತಕ್ಕಂಥದ್ದೇ ನಮ್ಮ ನಮ್ಮ ಸೊಸೈಟಿಯಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ನಾನಾ ರೀತಿಯ ಅದಕ್ಕೆ ಸರಿಪಡಿಸ್ತಕ್ಕಂಥದ್ದಕ್ಕೆ ಕ್ರಮಗಳನ್ನು ತಗೊಂಡು ಬರ್ತಕ್ಕಂಥದ್ದು ಆಗಿದೆ, ಸುಧಾರಣೆಗಳಾಗಿದೆ, ಕಾನೂನುಗಳಾಗಿವೆ. ಅವರಿಗೆ ಸಮಾನ ಹಕ್ಕುಗಳು ಕೊಡ್ತಕ್ಕಂಥದ್ದಕ್ಕೆ ಅಥವಾ ಅವರಿಗೆ ಆಸ್ತಿಯಲ್ಲಿ ಹಕ್ಕನ್ನು ಕೊಡ್ತಕ್ಕಂಥದ್ದಕ್ಕೆ, ಮದುವೆಗಳಲ್ಲಿ ಮತ್ತು ವಿಚ್ಛೇದನ ಆಗ ಅಂತ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಸಮಾನ ಹಕ್ಕನ್ನು ಕೊಡ್ತಕ್ಕಂಥದ್ದಕ್ಕೆ, ಇದು ಅನೇಕ ವರದಕ್ಷಿಣೆಯ ಒಂದು ಪಿಡುಗು ಮತ್ತು ವಿಧವೆಯರ ಅವ್ರ ಮದುವೆ ಆಗ್ತಕ್ಕಂಥದ್ದು ಅವಕಾಶ, ಇದೆಲ್ಲ ಕೂಡ ನಮ್ಮ ಒಂದು ಇತಿಹಾಸದಲ್ಲಿ ಸೇರಿರ್ತಕ್ಕಂಥದ್ದು. ಅದಕ್ಕೆ ಆ ಸುಧಾರಣೆ ಮಾಡ್ತಕ್ಕಂಥದ್ದು ಅದು ಮಾಡ್ಕೊಂಡ್ ಬಂದಿದ್ದಾರೆ, ನೂರಾರು ವರ್ಷಗಳಿಂದ ಮಾಡ್ಕೊಂಡ್ ಬರ್ತದ್ದು. ಇವತ್ತು ಕೂಡ ಅದರ ಅವಶ್ಯಕತೆ ಇದೆ. ಇವತ್ತು ಏನು ನಾವು ಪೂರ್ತಿಯಾಗಿ ನ್ಯಾಯಯುತವಾದ ಸಮಾಜ ಕಟ್ಟಿಬಿಟ್ಟಿದ್ದೀವಿ ಅಂತ ಹೇಳಕ್ ಆಗೋದಿಲ್ಲ. ಅದನ್ನ ಇನ್ನೂ ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಪ್ರಯತ್ನ. ಅದಕ್ಕೇನೆ ಸ್ತ್ರೀ ಶಕ್ತಿ ಗುಂಪುಗಳನ್ನ ನಾವು ಮಾಡ್ತೀವಿ, ಅದಕ್ಕೋಸ್ಕರನೇ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಸಾಮಾಜಿಕ ಅನ್ಯಾಯ ಆಗ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಮಗುವನ್ನು ಹುಟ್ಟುವಂಥ ಸಂದರ್ಭದಲ್ಲಿ ನಮಗೆ ಹೆಣ್ಣು ಮಗು ಹುಟ್ಟಿದಾಗ ಅದು ಬಹಳ ಸಾಮಾನ್ಯವಾಗಿ ಜನ ಮಾತಾಡ್ತಕ್ಕಂಥ ನಾವು ನೋಡಿದ್ದೇವೆ. ಗಂಡು ಮಗು ಹುಟ್ಟಿದ್ರೆ ಪ್ಲಸ್ ಅಂತ ಹೇಳ್ತಾರೆ, ಹೆಣ್ಣು ಮಗು ಹುಟ್ಟಿದ್ರೆ ಮೈನಸ್ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲೊಂದ್ ಕಡೆ ನಮ್ಮ ಮನಸ್ಸಲ್ಲಿ ಅದು ಒಪ್ಕೊಂಡ್ಬಿಟ್ಟಿದೀವಿ. ಅದು ಮಾನಸಿಕವಾದಂತ ಒಂದು ಸ್ಥಿತಿ. ಅದು ನಮ್ಮ ಮಾನಸಿಕ ಸ್ಥಿತಿಗತಿ ಏನಂತ ಹೇಳಿದ್ರೆ, ಹೆಣ್ಣು ಮಗು ಅಂತ ಹೇಳಿದ್ರೆ ಅದೊಂದು ಭಾರ, ಗಂಡು ಮಗು ಅಂತ ಹೇಳಿದ್ರೆ ಅದೊಂದು ನಮಗೆ ಆಸ್ತಿ, ಒಂದು ಅಸೆಟ್ ಆಗುತ್ತೆ ಅಂತ ಒಂದು ಆ ಮನಸ್ಥಿತಿ, ಆ ಕೆಟ್ಟ ಮನಸ್ಥಿತಿ ಏನಿದೆ ಅದು ಇದಕ್ಕೆ ಮೂಲ ಕಾರಣ. ಅದು ಇವತ್ತು ಇದೆಲ್ಲದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾ ಇದೆ. ಮತ್ತು ಯಾವಾಗ ನಮ್ಮ ಹೊಸ ಟೆಕ್ನಾಲಜಿ ಎಲ್ಲ ಬರೋಕ್ ಶುರು ಆದ್ಮೇಲೆ, ಅಲ್ಟ್ರಾಸೌಂಡ್ ಮೆಷಿನ್ಸ್ಗಳನ್ನ ಬರೋಕ್ ಶುರು ಆದ್ಮೇಲೆ, ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಇಂಪ್ರೂವ್ ಆದಾಗ, ಮಗು ಹೊಟ್ಟೆಯಲ್ಲೇ ಮಗು ಯಾವ ಒಂದು ಲಿಂಗ ಅಂತ ಪತ್ತೆ ಹಚ್ಚುವಂಥದ್ದು ಸುಲಭ ಆಗೋಯ್ತು. ಮೊದಲು ಇರಲಿಲ್ಲ. ಅವಾಗ ಮಗು ಹುಟ್ಟಿದ ಮೇಲೇನೆ ಅನೇಕ ಘಟನೆಗಳಿದೆ. ಫಿಮೇಲ್ ಫೀಟಿಸೈಡ್ ಅಂತ ಏನ್ ಹೇಳ್ತೀವಿ, ಹೆಣ್ಣು ಶಿಶುವನ್ನ ಕೊಲೆ ಮಾಡ್ತಕ್ಕಂಥದ್ದು ಕೂಡ ಇವತ್ತು ಕೂಡ ನಡೀತಾ ಉಂಟು. ಇವತ್ತು ಕೂಡ ಅನೇಕ ಕಡೆ ಮಗು ಹುಟ್ಟಿದ ಮೇಲೆ ಆ ಹೆಣ್ಮಗುಗೆ ಹುಟ್ಟಿದ ತಕ್ಷಣ ಅವರಿಗೆ ಕಾಳನ್ನು ಅವರ ಬಾಯಲ್ಲಿ ಹಾಕಿ ಕಾಳು ತಿನ್ನಿಸುವಂತ ಕೆಲಸ ಮಾಡಿಬಿಡ್ತಾರೆ. ಯಾಕಂದ್ರೆ ಅದು ತಿಂದ ಮೇಲೆ ಆ ಮಗುಗೆ ಉಸಿರಾಟದ ತೊಂದರೆ ಆಗಿ ಅದು ತೀರ್ಕೊಳ್ತಕ್ಕಂಥದ್ದಾಗೋಗ್ತದೆ. ಹಾಲು ಕೊಡೋದಕ್ಕಿಂತ ಇದನ್ನು ಕೊಡಬೇಕು ಅಂತ ಹೇಳಿ ಮಾಡಿಬಿಡ್ತಾರೆ. ಮತ್ತು ಈ ಫಿಮೇಲ್ ಫೀಟಿಸೈಡ್ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು. ಆದರೆ ಈ ಭ್ರೂಣ ಹೊಟ್ಟೆಯಲ್ಲಿ ಗರ್ಭಕೋಶದಲ್ಲೇ ಇದ್ದಾಗ ಪತ್ತೆ ಹಚ್ಚುವಂಥದ್ದು ಏನಿದೆ ಅದು ಸುಲಭ ಆಗೋಯ್ತು. ಆವಾಗ ಅದು ಮೊದಲನೇ ಅಬಾರ್ಷನ್ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡಿಬಿಟ್ಟಿತ್ತು. ಅದಕ್ಕೋಸ್ಕರನೇ ಈ PCPNDT ಆಕ್ಟ್ ಏನು ನಮ್ಮ ಶರತ್ ಬಚ್ಚೇಗೌಡರು ಹೇಳಿದ್ರು, ಅಶೋಕ್ ಅವರು ಹೇಳಿದ್ರು, ಇದು 1994 ಬಂತು. ಯಾಕಂದ್ರೆ ಇದು ವ್ಯಾಪಕವಾಗಿ ಬೆಳೀತಾ ಇತ್ತು, ಇದನ್ನು ದುರುಪಯೋಗ ಪಡ್ಕೊಳ್ತಕ್ಕಂಥದ್ದು ಮಾಡ್ತಾ ಇದ್ರು. ಅದಕ್ಕೋಸ್ಕರ ಅದಕ್ಕೊಂದು ಕಾನೂನು ತರಬೇಕು ಅಂತೇಳಿ PCPNDT ಆಕ್ಟ್ ಅನ್ನ 1994 ತಗೊಂಡು ಬಂದು ಇದನ್ನು ನಿಷೇಧ ಮಾಡಿದ್ರು. ಸೆಕ್ಸ್ ಡಿಟರ್ಮಿನೇಷನ್ ನೀವು ಮಗು ಹುಟ್ಟೋದಕ್ಕಿಂತ ಮುಂಚೆ ಆಗಬಾರದು ಅಂತ ಒಂದು ಆಕ್ಟ್ ಅನ್ನು ತಂದು ಅದರಲ್ಲಿ ಸಾಕಷ್ಟು ಕಾನೂನಲ್ಲಿ ಅದರಲ್ಲಿ ಬೇಕಾದಷ್ಟು ಪ್ರಾವಿಷನ್ಸ್ ಮಾಡಿದ್ದಾರೆ. ಅದು ಆ ರೀತಿಯಾದಂತ ವೈಲೇಟ್ ಮಾಡಿದ್ರೆ ಏನೇನು ಕ್ರಮ ತಗೊಳ್ಬೇಕು ಅಂತ ಕೂಡ PCPNDT ಆಕ್ಟ್ ಅಲ್ಲಿ ಇದೆ. ಸೊ ಆ ರೀತಿಯಾಗಿ ಅದನ್ನ ನಾವು ಯಾವ ಪ್ರಮಾಣದಲ್ಲಿ ಅದನ್ನ ಜಾರಿ ಮಾಡಬೇಕು ಅಥವಾ ಯಾವ ಪ್ರಮಾಣದಲ್ಲಿ ನಮ್ಮ ಅಧಿಕಾರಿಗಳು ಆ ಸ್ಕ್ಯಾನಿಂಗ್ ಸೆಂಟರ್ಸ್ ಮೇಲೆ ನಿಗಾ ವಹಿಸಬೇಕು ಆ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ನೀವು ಓದಿ ಹೇಳಿದ್ರಿ ಎಷ್ಟು ಮಟ್ಟಿಗೆ ನಾವು
ಕಳೆದ 20 ವರ್ಷದಿಂದ ಎಷ್ಟೆಷ್ಟು ಆಗಿದೆ ಇದು ಏನು ಈ ವಿಚಾರಣೆಗಳು. 2002 ಇಸ್ವಿಯಿಂದ 2023ವರೆಗೆ ನಮ್ಮ PCPNDT ಆಕ್ಟ್ ಅಡಿಯಲ್ಲಿ ಆಗಿರ್ತಕ್ಕಂಥ ದಾಖಲಾಗಿರ್ತಕ್ಕಂಥ ಪ್ರಕರಣಗಳು ಎಷ್ಟು ವರ್ಷ ಇದು? 20 ವರ್ಷ, 21 ವರ್ಷ. 21 ವರ್ಷದಲ್ಲಿ ಒಟ್ಟು ಪ್ರಕರಣಗಳ ಸಂಖ್ಯೆ 100. ಸೊ ಅಂದರೆ ನಮ್ಮ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಹೋಗಿ ಆ ಸ್ಕ್ಯಾನಿಂಗ್ ಸೆಂಟರ್ಸ್ ಮೇಲೆ ಪರಿಶೀಲನೆ ಮಾಡಿದ್ದಾರೆ, ತಪಾಸಣೆ ಮಾಡಿದ್ದಾರೆ, ವಿಚಾರಣೆ ಮಾಡಿದ್ದಾರೆ, ಸೀರಿಯಸ್ ಗಂಭೀರವಾಗಿ ಮಾಡಿದಾರ ಇಲ್ವೋ? ಸುಮ್ಮನೆ ಹೋಗೋದು, ಎಂಟ್ರಿ ಮಾಡೋದು, ಸ್ಕ್ಯಾನಿಂಗ್ ನಾವು ಸೆಂಟರ್ಗೆ ವಿಸಿಟ್ ಕೊಟ್ಟಿದ್ದು ಅಂತ ಹೇಳಿ ಅದೊಂದು ರೀತಿ ಸಹಜವಾಗಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಸೊ ಇದು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಆಯ್ತು, ಅದನ್ನ ಗಂಭೀರವಾಗಿ ನಾವು ತಗೊಳ್ಬೇಕಾಗ್ತದೆ. ಈಗ ಅದನ್ನ ತಗೊಳ್ತಕ್ಕಂಥದ್ದು ಕೂಡ ಕ್ರಮ ತಗೊಳ್ಬೇಕಾಗ್ತದೆ. ಸೊ ಅದು ಒಂದ್ ಕಡೆ ಈ ಸ್ಕ್ಯಾನಿಂಗ್ ಸೆಂಟರ್ಸು, ಡಯಾಗ್ನೋಸ್ಟಿಕ್ ಸೆಂಟರ್ಸು, ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲಿ ಈ ತರ ಒಂದು ಮೆಷಿನ್ಗಳಿದೆ ಮತ್ತು ಎಕ್ವಿಪ್ಮೆಂಟ್ ಇದೆ ಅದರ ಮೇಲೆ ನಿಗಾ ವಹಿಸ್ತಕ್ಕಂಥ ಕೆಲಸ ಮಾಡಬೇಕು, ಅದನ್ನು ವೆರಿಫಿಕೇಶನ್ ಮಾಡುವಂಥ ಕೆಲಸ ಆಗಬೇಕು, ಅದೇನು ದುರುಪಯೋಗ ಆಗ್ತಾ ಇದೆ ಇಲ್ಲವೋ ಅಂತ ತಿಳ್ಕೊಳ್ತಕ್ಕಂಥದ್ದು ಮಾಡಬೇಕಾಗ್ತದೆ. ಅದನ್ನು ಕೂಡ ಮಾಡೋದಕ್ಕೆ ನಾವು ತೀವ್ರವಾದಂಥ ಕ್ರಮ ತಗೊಳ್ಬೇಕಾಗ್ತದೆ, ತಗೊಳ್ಳೋದು ಕೂಡ ಈಗ ನಾವು ಹೇಳಿದ್ದೇವೆ. ಅದ್ರ ಜೊತೆಯಲ್ಲಿ ಭ್ರೂಣ ಹತ್ಯೆ ಆಗ್ತಾ ಇರತಕ್ಕಂಥದ್ದು ಎಲ್ರಿಗೂ ಕೂಡ ಬಹುಶಃ ಗೊತ್ತಿದೆ, ಆದರೆ ಅದ್ರ ಬಗ್ಗೆ ನಾವು ಮಾತನಾಡಕ್ ಹೋಗಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಿಲ್ಲ, ಅದ್ರ ಬಗ್ಗೆ ಯಾವ ಪ್ರಮಾಣದಲ್ಲಿ ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ಎಲ್ಲೊಂದ್ ಕಡೆ ನಾವು ಹಿಂದೇಟು ಹಾಕಿದ್ದೇವೆ. ಯಾಕಂದ್ರೆ ನಮ್ಮ ಮಹಿಳೆ ಶಿಶು ಏನು ಲಿಂಗ ಅನುಪಾತ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗ್ತದೆ ಅರ್ಥ ಏನು? ಡೈರೆಕ್ಟ್ ಇಟ್ ಮೀನ್ಸ್ ನಥಿಂಗ್ ಅದರ್ ದನ್ ಈ ಭ್ರೂಣ ಹತ್ಯೆ ಆಗ್ತಾ ಇದೆ, ಅಬೌ ಈ ಫಿಮೇಲ್ ಫಿಟಸೈಡ್ ಆಗ್ತಾ ಇದೆ ಅಂತಾನೆ ಅರ್ಥ ಅದು. ಸೊ ಅದನ್ನ ನಾವು ಇವತ್ತು ನಮ್ಮ ಸಮಾಜ ನಡೀತಾ ಉಂಟು. ಈಗ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಕೂಡ ನಮ್ಮ ಸಿವಿಲ್ ರಿಜಿಸ್ಟ್ರೇಷನ್ ಡೇಟಾ ತೆಗೆದುಕೊಂಡಾಗ ಹೋದ ವರ್ಷ 947 ಇತ್ತು ಹೆಣ್ಣು ಮತ್ತು ಗಂಡಿಗೆ ಅನುಪಾತ, ಈಗ 929 ಆಗಿದೆ, ಕಮ್ಮಿಯಾಗಿದೆ. ಸೊ ಇದು ವ್ಯಾಪಕವಾಗಿ ಆಗ್ತಾ ಉಂಟು, ಇದೆಲ್ಲ ಕಡೆ ನಡೀತಾ ಉಂಟು.